ೇ ಡಿಸ್ಟಿಕ್ಟ್ ವೈಸ್ ನಡೆದಿರುವ ಸೆಕೆಂಡ್ ಇಯರ್ ಪಿ ಯು ಸಿ ಎಕ್ಸಾಮ್ ಪ್ರಿಪೇಟರಿ ಎಕ್ಸಾಮಿನ ಕೆಮಿಸ್ಟ್ರಿ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದೆ ಬರೆಯಲಿ ಕೆಮಿಸ್ಟ್ರಿ ಕ್ವಶನ್ ಪೇಪರು ಎಪ್ಪತ್ತು ಅಂಕಕ್ಕೆ ಬರುತ್ತೆ ಸರ್ ಈ ಎಪ್ಪತ್ತಕ್ಕೆ ಎಷ್ಟು ತಕ್ಕೊಂಡರೆ ಪಾಸು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಹಾಗೂ ಪ್ರ್ಯಾಕ್ಟಿಕಲಲ್ಲಿ ಎಷ್ಟು ಬರಬೇಕು ಇದನ್ನೆಲ್ಲ ತಾವುಗಳು ಗಮನದಲ್ಲಿಟ್ಟುಕೊಂಡು ಓದಬೇಕಾಗತ್ತೆ ಇವೆಲ್ಲ ಡೌಟ್ ಯಾರಿಗಿರುತ್ತೆ ಅಂದರೆ ಪಾಸ್ ಆಗ್ತೀನೋ ಇಲ್ಲೋ ಅಂತ ಡೌಟ್ ಇರುತ್ತಲ್ಲೋ ಅಂತಹ ವಿದ್ಯಾರ್ಥಿಗಳಿಗೆ ಇವೆಲ್ಲ ಪ್ರಶ್ನೆಗಳು ಕಾಡ್ತಾ ಇರ್ತವೆ ಎನಿ ಹೌ ಈ ಸಲ ಅಂತೂ ಪಾಸ್ ಆಗ್ತೀನೋ ಇಲ್ಲೋ ಅಂತ ಹೇಳಂಗೆ ಇಲ್ಲ ಸರ್ ನೀವೇ ನೋಡ್ಬೋದು ಸುಮಾರು ಹದಿನೈದು ಆಬ್ಜೆಕ್ಟಿವ್ಸ್ಗಳನ್ನು ಫಸ್ಟಿಗೆ ಕೊಟ್ಟಿದ್ದಾರೆ ನಾಲ್ಕರಲ್ಲಿ ಒಂದು ಉತ್ತರ ಹದಿನೈದು ಅಂಕಗಳು ಪ್ಲಸ್ ಡ್ಯಾಶಸ್ಸಿಗೂ ಬ್ರಾಕೆಟಲ್ಲೇ ಸ್ಪೆಲ್ಲಿಂಗ್ ತಪ್ಪಾಗದಂಗೆ ಅವರೇ ಕೊಟ್ಟಿದ್ದಾರೆ ಅದನ್ನೇ ಬರೆದ್ರೆ ಅಲ್ಲಿಗೆ ಇಪ್ಪತ್ತು ಅಂಕಗಳು ಮುಗೀತು ಸರ್ ಅರ್ಥ ಆಗತ್ತಲ್ವ ನಂತರದಲ್ಲಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಆ ಎರಡು ಅಂಕದಲ್ಲಿ ಯಾವುದಾದ್ರೂ ಓಕೆ ಒಂದು ಎರಡು ಮೂರು ಬಡಿದ್ರೂ ಕೂಡ ಯು ಕ್ಯಾನ್ ಈಸಿಲಿ ಗೆಟ್ ಪಾಸಿಂಗ್ ಮಾರ್ಕ್ಸ್ ಎಪ್ಪತ್ತಕ್ಕೆ ಹಾಕಾದರೆ ಎಷ್ಟು ಅಂಕಗಳು ತೆಗಿಬೇಕು ಅಂತ ಹೇಳಿದರೆ ಟ್ವೆಂಟಿ ಒನ್ ಮಾರ್ಕ್ಸ್ ಇಪ್ಪತ್ತೊಂದು ಅಂಕಗಳನ್ನು ತೆಗೆದ್ರೆ ಅವರನ್ನು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ಯಾವುದರಲ್ಲಿ ಕೋರ್ ಸಬ್ಜೆಕ್ಟ್ಸ್ ಕೋರ್ ಸಬ್ಜೆಕ್ಟ್ ಅಂದರೆ ಯಾವುದ್ಯಾವುದು ಯಾವುದು ಕೆಮಿಸ್ಟ್ರಿ ಫಿಸಿಕ್ಸು ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಉಳಿದ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಇವೆಲ್ಲದೂ ಕೂಡ ಮೂವತ್ತೈದು ಅಂಕಗಳನ್ನು ತಾವುಗಳು ತೆಗಿಲೇಬೇಕು ಪಾಸ್ ಆಗಲಿಕ್ಕೆ ಓಕೆ ಈ ಸಲ ಹೇಳಿದ್ದನಲ್ವಾ ನೋ ನಿಟ್ ಟು ವರಿ ಅಬೌಟ್ ಪಾಸ್ ಅಂತ ಈ ಸಲ ಏನಿದ್ರು ಪರ್ಸೆಂಟೇಜನ್ನು ಎಷ್ಟು ಆಗುತ್ತೋ ಅಷ್ಟು ಮಾಡಿಕೊಳ್ಳಲು ತಾವುಗಳು ಪ್ರಯತ್ನವನ್ನು ಪಡಬೇಕು ನಮ್ಮ ಪಿಯು ಬೋರ್ಡಿನ ಓಕೆ ಮೈಂಡ್ಸೆಟ್ಟು ಕೂಡ ಅದೇ ಇದ್ದಿದ್ದು ಏನು ಅಂತ ಹೇಳಿದರೆ ಹಾಗಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಮಾಡಿದ್ದು ಮಕ್ಕಳು ಒಳ್ಳೆಯ ಅಂಕಗಳನ್ನು ತೆಗಿಲಿ ನಮ್ಮ ಸ್ಟೇಟ್ ಲೆವೆಲ್ ಪರ್ಸೆಂಟೇಜ್ ಪಿ ಯು ಸಿ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ಉದ್ದೇಶದಿಂದ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ತಾವುಗಳು ಅಲ್ಲಿಂದ ಡೌನ್ಲೋಡನ್ನು ಮಾಡಿಕೊಳ್ಳಿ ಧನ್ಯವಾದಗಳು